ಬದನಾಮಿ ಸಚಿವರಾಗ್ತಿದ್ದಂತೆ ಬೆಂಬಲಿಗರು ದರ್ಬಾರ್ ತೋರಿಸುತ್ತಿದ್ದಾರೆ. ಸರ್ಕಾರಿ ಶಿಕ್ಷಕನಿಗೆ ಸಚಿವರ ಎದುರೆ ಸಚಿವರ ಬೆಂಬಲಿಗನಿಂದ ಧಮಕಿ ಹಾಕಲಾಗಿದೆ. ಎಸ್ ನಾಗಮಂಗಲ ತಾಲೂಕಿನ ಕಚೇರಿಯಲ್ಲಿನ ಅಧಿಕಾರಿಗಳ ಸಭೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಜೆ ಕುಮಾರ್ಗೆ ಧಮಕಿ ಹಾಕಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಬೆಂಬಲಿಗ ಅಂತ ಹೇಳಲಾಗ್ತಾ ಇದೆ. तालूकु ब्लॉक कांग्रेस अध्यक्ष राजेश निंदा धमकी यस शिष्टाचार उल्लंघिसी सभेगे बंदिद्दल्लदे शिक्षकनिगे धमकी कूड़ा हाकिद्दाने नूतन सचिव बेंबलिग इब्बर नडुवे मातिन चकमकी कूड़ा नडेदिदे इन्नु इब्बरन्नु कूड़ा समाधान पडिसोदक्के अधिकारिगळु प्रयत्निसिद्दारे अधिकारिगळ सभेयल्लि सचिवन बेंबलिग नडेसिद हुच्चाटक्के अधिकारिगळिगे इरुसु मुरुसागिदे अधिकारिगळ सभेगे बेंबलिगरन्न करेतंदु ಸಚಿವರು ಎಡವಟ್ಟು ಮಾಡಿಕೊಂಡ್ರಾ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಚಿವರಾದ ಬಳಿಕ ಮೇಲಿಂದ ಮೇಲೆ ವಿವಾದಗಳನ್ನು ಸೃಷ್ಟಿಸಿಕೊಳ್ಳತಾ ಇದ್ದಾರೆ ಚಲುವರಾಯಸ್ವಾಮಿ. ಎಸ್ ಶಿಷ್ಟಾಚಾರ ಉಲ್ಲಂಘಿಸಿ ಅಧಿಕಾರಿಗಳ ಸಭೆಗೆ ಸಚಿವರ ಜೊತೆ ಬಂದಿದ್ದ ಹಲವು ಬೆಂಬಲಿಗರು ಇನ್ನು ಕೆಂಪೇಗೌಡ ಜಯಂತಿ ಆಚರಣೆ ಸಂಬಂಧ ತಾಲೂಕಿನ ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿದ್ದರು ಸಚಿವರು. ಇನ್ನು ಈಗ ಸಚಿವರಾದ ಬಳಿಕ ನೂತನ ಸಚಿವ ಚಲುವರಾಯಸ್ವಾಮಿ ಮೇಲಿಂದ ಮೇಲೆ ವಿವಾದಗಳನ್ನು ಸೃಷ್ಟಿಸಿಕೊಳ್ಳತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಸಚಿವರಾದ ಮೇಲೆ ಚಲುವರಾಯಸ್ವಾಮಿ ಮೇಲಿಂದ ಮೇಲೆ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರ ಅಂತ, ಸಭೆಗೆ ಬೆಂಬಲಿಗರನ್ನ ಕರೆದುಕೊಂಡು ಹೋಗೋ ಅವಶ್ಯಕತೆ ಆದ್ರೂ ಏನಿತ್ತು, ಇಷ್ಟಕ್ಕೂ ಆ ಸಭೆಯಲ್ಲಿ ಏನ್ ನಡೀತು, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಎಸ್ ಮದು, ನಿಜಕ್ಕೂ ಕೂಡ ಏನು ಮಂಡ್ಯ ಕ್ಷೇತ್ರದ ಕೈ ಶಾಸಕರಾಗಿರುವಂತ ಚಲುವರಾಯಸ್ವಾಮಿ ಇದೀಗ ಸಚಿವರಾಗ್ತಿದ್ದಂಗೆ ಒಂದಲ್ಲ ಒಂದು ವಿವಾದಗಳನ್ನ ಮೈಮೇಲೆ ಎಳ್ಕೋತಾ ಇದ್ದಾರೆ. ಯಾಕೆಂದ್ರೆ ಇತ್ತೀಚೆಗಷ್ಟೇ ಅವರು ಮಾತನಾಡಿರುವಂತ ತಮ್ಮ ಪಕ್ಷದ ಗ್ಯಾರಂಟಿ ವಿಚಾರಕ್ಕೆ ಒಂದು ನಡೆದಂತ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿತ್ತು. ಅದರಲ್ಲಿ ಅವರು ತಮ್ಮ ಪಕ್ಷದ ಈ ಗ್ಯಾರಂಟಿ ಯೋಜನೆಗಳನ್ನ ಚೀಪ್ ಪಾಪ್ಯುಲಾರಿಟಿಗಳು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನಾವು ಚುನಾವಣೆ ಗಿಮಿಕ್ ಆಗಿ ಇವನ್ನೆಲ್ಲವನ್ನೂ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿರುವಂತ ವಿಡಿಯೋ ಇದೀಗ ವೈರಲ್ ಆಗಿತ್ತು. ಜೊತೆಗೆ ಕ್ಷೇತ್ರದಲ್ಲೂ ಕೂಡ ಅವರ ಒಂದು ನಡವಳಿಕೆ ಕೂಡ ಅಷ್ಟಕ್ಕಷ್ಟು ಕೂಡ ಆಗಿತ್ತು. ಜೊತೆಗೆ ಏನು ನನಗೆ ಪಕ್ಷ ನನಗೆ ಯಾರು ಮತ ಹಾಕಿದ್ದಾರೆ ಅವರಿಗೆ ನಾನು ಮಾತ್ರ ಕೆಲಸ ಮಾಡ್ಕೊಡ್ತೀನಿ ಅನ್ನೋ ಹೇಳಿಕೆಗಳನ್ನು ಕೂಡ ಕೊಡುವ ಮೂಲಕ ಏನೋ ಒಂದು ಕಡೆ ಕ್ಷೇತ್ರದಲ್ಲಿ ದೇಶದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಇದು ಕೂಡ ಕೇಳ್ಬರ್ತಿತ್ತು. ಅದೀಗ ಇದಕ್ಕೆ ಪುಷ್ಟಿ ಕೊಡುವ ಇದೀಗ ತಮ್ಮ ಬೆಂಬಲಿಗರನ್ನ ಸರ್ಕಾರಿ ಸಭೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಅವರ ಬೆಂಬಲಿಗರಿಂದ ಸರ್ಕಾರಿ ಶಿಕ್ಷಕರಿಗೆ ಒಂದು ಧಮಕಿ ಹಾಕಿಸುವಂತ ಕೆಲಸ ಮಾಡೋದು ನಿಜಕ್ಕೂ ಕೂಡ ಚಲುವರಾಯಸ್ವಾಮಿ ಅವರ ಒಂದು ಈ ರೀತಿಯ ಕೆಲಸಗಳಿಗೆ ಒಂದು ಎಲ್ಲೋ ಒಂದು ಕಡೆ ಅವರ ಬೆಂಬಲಿಗರು ಅವರು ಸಚಿವರಾಗ್ತಿದ್ದಂಗೆ ದರ್ಪವನ್ನ ತೋರ್ಲಿಕ್ಕೆ ಶುರು ಮಾಡಿದ್ರು ಅನ್ನೋದು ಕೂಡ ಕಾಣ್ತಾ ಇರೋದು. ಯಾಕಂದ್ರೆ ಚಲುವರಾಯಸ್ವಾಮಿ ಅವರು ಸಚಿವರಾಗ್ತಿದ್ದಂಗೆ ಅವರ ಬೆಂಬಲಿಗರು ಏನಿದ್ದಾರೆ ಅವರೀಗ ತಮ್ಮ ದರ್ಪವನ್ನ ಅಧಿಕಾರಿಗಳ ಮೇಲೆ ತೋರಿಸಿರುವಂತ ಕೆಲಸಗಳು ಮೇಲಿನ ಮೇಲೆ ನಡೀತಾ ಇದೆ. ಹಾಗಾಗಿ ಕೂಡ ನಿನ್ನೆಯೂ ಕೂಡ ಏನು ಕೆಂಪೇಗೌಡ ಜಯಂತಿ ಸಂಬಂಧವಾಗಿ ತಾಲೂಕಿನ ಅಧಿಕಾರಿಗಳನ್ನ ಸಭೆಯನ್ನ ಸಚಿವರ ನೇತೃತ್ವದಲ್ಲಿ ಕರೆಯಲಾಗಿತ್ತು. ಈ ಸಭೆಗೆ ಬಂದಂತಹ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಎಂಬುವರು ಏನ್ ತಾಲೂಕು ಸರ್ಕಾರ ಸಂಘದ ಅಧ್ಯಕ್ಷರಾಗಿದ್ದ ಸಿಜೆ ಕುಮಾರ್ ಮೇಲೆ ಏಕವಚನದಲ್ಲೇ ಒಂದು ಮಾತನಾಡಿ ಅವರಿಗೆ ಒಂದು ಧಮಕಿಯನ್ನು ಹಾಕಿದ್ದಾರೆ. ಯಾಕೆಂದ್ರೆ ಅವರು ಶಿಷ್ಟಾಚಾರದ ಪ್ರಕಾರ ಅಧಿಕಾರಿಗಳ ಸಭೆಗೆ ಅಧಿಕಾರಿಗಳು ಮಾತ್ರ ಹೋಗ್ಬೇಕು, ಆದ್ರೆ ಅಧಿಕಾರಿಗಳ ಇವರು ಏನು ಜನಪ್ರತಿನಿಧಿ ಎನಿಸಿಕೊಂಡ ಸಚಿವರ ಜೊತೆಗೆ ಇವರು ಹೋಗಿ ಒಂದು ರೀತಿಯಾಗಿ ಸಚಿವರ ಮುಂದೆನೆ ಅದು ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿರೋದು ಎಷ್ಟು ಸರಿ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಯನ್ನು ಮೂಡ್ತಿರುವಂಥದ್ದು. ಯಾಕೆಂದ್ರೆ ಈಗಾಗ್ಲೇ ಕೂಡ ಸಚಿವರ ಮುಂದೆ ಈ ರೀತಿಯಾಗಿ ಏನು ಈತ ಶಿಕ್ಷಕನೇ ಅಲ್ಲ, ಈತ ಶಿಕ್ಷಕನಾಗಿದ್ರೆ ಕೆಲಸಕ್ಕೆ ಹೋಗ್ತಾ ಇಲ್ಲ,
ಅಂತೇಳಿ ಬಿಒ ಮುಂದೆ ಅವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾನೆ. ಜೊತೆಗೆ ಈತ ಯಾವುದೇ ಕಾರಣಕ್ಕೂ ಕೂಡ ಅವನು ಸಭೆಗೆ ಹೋಗಂಗಿಲ್ಲ. ಶಿಷ್ಟಾಚಾರದ ಪ್ರಕಾರ ಅಧಿಕಾರಿಗಳು ಮಾತ್ರ ಹೋಗ್ಬೇಕು. ಆದ್ರೆ ಸಚಿವರ ಜೊತೆ ಹೋಗಿದಂತ ಈತ ಏನು ರಾಜೇಶ್ ಇದ್ದಾನೆ, ಇವನು ಬಿಒ ಮುಂದೆ ಸಭೆಯಲ್ಲಿ ಇರಬೇಕಾದ ಚರ್ಚೆಯನ್ನು ಬಿಟ್ಟು ಬೇರೊಂದು ವಿಷಯವನ್ನ ದೇಶದ ರಾಜಕಾರಣಕ್ಕೆ ಮುಂದಾಗ್ತಾನೆ. ಈ ವೇಳೆ ಆ ಶಿಕ್ಷಕ ಕೂಡ ಈತನಿಗೆ ಒಂದು ಮಾತನ್ನ ಹೇಳ್ತಾರೆ, ನೀನು ಕೇವಲ ಜನಪ್ರತಿನಿಧಿ ಬೆಂಬಲಿಗ ಅಷ್ಟೇ, ಇದೀ ಸಭೆಗೆ ಬರೋಗಿಲ್ಲ ಅಂತ ಹೇಳಿ ಹೇಳಿದಾಗ ಈ ವಿಚಾರದಲ್ಲಿ ಸಾಕಷ್ಟು ಒಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಜೊತೆಗೆ ಈ ಮಾತಿನ ಚಕಮಕಿ ನಡೆದಾಗ ಅಧಿಕಾರಿಗಳು ಇಬ್ಬರನ್ನೂ ಸುಮ್ಮನಾಗಿಸುವ ಪ್ರಯತ್ನ ಕೂಡ ಸಾಧ್ಯ ಆಗಲ್ಲ. ಜೊತೆಗೆ ಈ ಒಂದು ಸಭೆಯಲ್ಲಿ ಇವರಿಬ್ಬರ ಈ ಮಾತಿನ ಚಕಮಕಿ ಇತರ ಅಧಿಕಾರಿಗಳಿಗೂ ಕೂಡ ಕಿರಿಕಿರಿಯನ್ನ ತಂದದ್ದು ನಿಜ. ಆ ಒಟ್ಟಾರೆ ಹೇಳೋದಾದ್ರೆ ಸಚಿವರಾದ ಸಿದ್ದರಾಮಯ್ಯ ಮುಂದೆನೆ ಕೂಡ ಈ ರೀತಿ ಬೆಂಬಲಿಗರು ಸರ್ಕಾರಿ ಅಧಿಕಾರಿಗೆ ಪ್ರಪನ್ನ ಮೆರೆದದ್ದು ಎಷ್ಟು ಸರಿ ಅಂತ ಹೇಳಿ ಈಗ ಸಾರ್ವಜನಿಕ ಚರ್ಚೆಗೆ ಗ್ರಾಸ ಆದ್ರೆ, ಮತ್ತೊಂದು ಕಡೆ ಸಚಿವರಾದ ಬಳಿಕ ಇವರ ಬೆಂಬಲಿಗರೆಲ್ಲರೂ ಕೂಡ ಈಗ ಈ ರೀತಿ ದರ್ಪ ತೋರೋದು ಎಷ್ಟು ಸರಿ ಅಂತ ಹೇಳಿ ಈಗ ಪ್ರಶ್ನೆ ಮೂಡ್ತಿರುವಂತದ್ದು. ಮಧು, ಎಸ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.